ಖಂಡಿತ ರಂಜಿತ್ ಬಂದೆ ಬರ್ತಾನೆ ಅಲ್ವಾ ಚಿದಂಬರಂ ರಂಜಿತ್ ಬಂದ अय्यो देवरे मुद्की या किल्लिगे बंदिद्दाळे सिक्काकोंडु बिड्तीनल्लप्प ಎಷ್ಟು ಸರ್ತಿ ಹೇಳಿದಿನಿ ಫೋನ್ ಮಾಡಿ ಬರೋದಕ್ಕೆ ಹೇಳಬಿಡಿ ಅಂತ ಇವಾಗ ಏನಿ ಕರೆಸಿದ್ದೋ ಮೊದಲು ನನ್ನ ಸ್ಪೆಷಲ್ ಫ್ರೆಂಡ್ ಅನ್ನು ಮೀಟ್ ಮಾಡು ಮಿಸ್ ಭೈರವಿ ಮಿಸ್ ಭೈರವಿ ಇವನೇ ನನ್ನ ಮಗ ರಂಜಿತ್ ಹಲೋ ಹಲೋ हेलो पापा कण कानल बट शी इज अ ग्रेट लेडी नाइस निम्म हत्र स्वल्प मातड्बेकागित्तु निम्म तंदे शशांक इब्रुनु बिजनेस माड्बेकु अंतिद्रु निम्म इब्रिगू मद्वे माड्बेकु अंतनु इद्रु आदरे निम्म इब्र मध्ये चक्री इदाने निम्गु चक्रिगु जगळ आयतु अंत केळदे चक्रि परवागि नान क्षमापणे केळ्तीनि दट्स ओके नी दोड्डोरु चिक्कोर हत्र क्षमे केळबारदु आ चक्रि नंगे क्षमिस्तीनि आदरे निम्म जास्मिन् न मद्वे आगकागल्ल वाव् अदु निम्म दोड्ड गुण मद्वे आगद इद्रु परवागिल्ल आदरे बिजनेस् माड्दे इद्रे ನಮಗೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾನು ನಿಮ್ಮ ತಂದೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದಾರೆ ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ ಚಕ್ರಿ ಮಾಡಿದ ತಪ್ಪಿಗೆ ಜಾಸ್ಮಿನ್ಗೆ ಶಿಕ್ಷೆ ಕೊಡಬೇಡಿ ನೀವು ಅಂದ್ರೆ ರಂಜಿತ್ ಚಕ್ರಿಯತ್ರ ಕ್ಷಮೆ ಕೇಳ್ತೀರಾ ಅದು ಸಾಧ್ಯ ಇಲ್ಲ ತಪ್ಪು ಮಾಡಿರೋದು ಅವನು ನಾನು ಯಾಕ ಅವನ ಹತ್ರ ಕ್ಷಮೆ ಕೇಳಬೇಕು ಅಯ್ಯೋ ಹಾಗ ಮಾತ್ರ ಹೇಳಬೇಡಿ ನೀವು ಚಕ್ರಿ ಹತ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅವನು ಜಾಸ್ಮಿನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದಾನೆ ಒಂದು ಹೆಣ್ಣಿನ ಭವಿಷ್ಯ ಉಳಿಬೇಕು ಅವಳ ಜೀವನ ಹಾಳಾಗಬಾರದು ನಿಮ್ಮ ಕೈ ಮುಗಿದ ಬೇಡ್ಕೋತೀನಿ ರಂಜಿತ್ ಅವರು ಕೈ ಮುಗಿದ ಕೇಳ್ಕೊತಾ ಇದ್ದಾರೆ ಒಂದೇ ಒಂದು ಸಾರಿ सारी अंत ಕೇಳಕೊಂಡ್ರೆ ನೀನೇನು ಕಳ್ಕೊಳ್ಳಲ್ಲವಾ ಹೌದು ರಂಜಿತ್ ಅವರ ವಯಸ್ಸಿಗೆ ಮರ್ಯಾದೆ ಕೊಟ್ಟಾದರೂ ಅವರ ಮಾತಿಗೆ ಒಪ್ಪಕೋಬಹುದಲ್ವಾ ಆಯ್ತು ಕೇಳ್ತೀನಿ समाधान आयतप नन मात बेले कोट्टु चक्री हत्र क्षमापणे केळ्तीनि अंत हेळ्दियल्ल तुंबा थैंक्स रंजीत दट्स ओके बर्तीनि
ಜೋಪಾನವಾಗಿ ಮನೆಗೆ ಹೋಗಿ. ಮೊದಲೇ ಕಣ್ಣು ಮಬ್ಬು ನಿಮಗೆ. ಹುಷಾರ್. ಮೇಡಮ್, ಇನ್ನೇನು ಎಲ್ಲ ನೀವು ಅಂದ್ಕೊಂಡಾಗೆ ಆಗಿದೆ. ಹಾ ಅರ್ಪಿತಾ, ಕಮ್ ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಯಾರಿಗೋ ಮಬ್ಬು ಚಕ್ರಿ ಒರು ಫ್ರಂಜಿತ್, ನಿನಗೆ ಕತ್ಲು ಕವಿಬೇಕು. ಹಾಗ ಮಾಡ್ತೀನಿ. ಮನೆ ಇರಿಸೊಸೆ ಆಗೋದಕ್ಕೆ ಅಂಕಲ್ ಕಾಲಿಟ್ಕೊಂಡು ಬೇಡ್ಕೊಳ್ತಾ ಇದ್ದೆ. ಕೊನೆಗೂ ನಮ್ಮ ಮಾವನ ಕಾಲಿಡಿಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಂಗೆ. ಲೇ ಸ್ವಾತಿ, ನಾನು ಅವ್ರ ಕಾಲು ಹಿಡಿದೆ ಅಂದ ತಕ್ಷಣ ಅವ್ರಿಗೆ ಸಲಾಂ ಹೊಡಿತೀನಿ ಅಂತನೋ ಅಥವಾ ನನ್ನ ಮದುವೆಗೆ ಬರಲೇಬೇಕು ಅಂತನೂ ಅಲ್ಲ. ಈ ಮನೆ ಸೊಸೆ ಆಗೋದಕ್ಕೆ ನನ್ನ ದಾರಿನ ನಾನೇ ಈಸಿ ಮಾಡಿಕೊಂಡೆ ಅಷ್ಟೇ. ನೀನು ಯಾರು ಕಾಲಿಡಿದ್ರು ಅಷ್ಟೇ, ಈ ಮನೆ ಹಿರಿ ಸೊಸೆ ಆಗೋದು ನಾನೇನೆ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಈ ಮನೆ ಸೊಸೆ ಆಗ್ತೀನಿ ಅನ್ನೋದನ್ನ ಮರ್ತ್ಬಿಡು. ಮರಿಬೇಕಾದವಳು ನಾನಲ್ಲ ನೀನು. ನಾನು ಅವ್ರ ಕಾಲ್ ಹಿಡಿದೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹಿಡಿದೆ ಅದರಿಂದ ಇರೋ ಉದ್ದೇಶ ಏನು ಅನ್ನೋದು ಮುಖ್ಯ. ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತು. ಹೇಗಿದ್ರು ಅಂಕಲ್ ನಿಮ್ಮ ಮದ್ವೆಗೆ ಬರಲ್ಲ, ಈ ತರ ಹತ್ತು ಕರೆದು ಅವ್ರ ಮದ್ವೆಗೆ ಬರೋ ತರ ಮಾಡೋಕ್ತಾನೆ? ನೀನಿನ್ನು ಬಚ್ಚಾಕೊಂಡೆ ನನ್ನ ಮುಂದೆ, ನನ್ನನ್ನು ಎದುರು ಹಾಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಡ. ಈಗಾಗಲೇ ಫೋಟೋಗೆ ಮಸಿ ಬಳ್ದಿರೋ ವಿಷಯದಲ್ಲಿ ನಿನ್ನ ಹೇಗೆ ಸಿಗಾಕ್ತಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತು, ಅದು ಇಷ್ಟಕ್ಕೆ ಗೆದ್ದೆ ಅಂತ ನೀ ಅಂದ್ಕೋಬೇಡ. ಇವತ್ತಲ್ಲ ನಾಳೆ ನೀನ್ ಎಂತವಳು ಅಂತ ಈ ಮನೆಯವ್ರಿಗೆ ತಿಳಿಯೋ ಹಾಗೆ ಮಾಡ್ತೀನಿ. ನೀ ನನ್ನನ್ನ ಏನು ಮಾಡಕ್ಕಾಗಲ್ಲ, ನನ್ನ ಜೊತೆ ಆದಿತ್ಯ ಇದ್ದಾನೆ. ನಿನ್ ಜೊತೆ ಆದಿತ್ಯ ಅವರಿದ್ರೆ ನನ್ ಜೊತೆ ಆರ್ಯ ಮತ್ತೆ ಆಂಟಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸೂರ್ಯ ಅಂಕಲು ನನ್ ಜೊತೆ ಇದ್ದಾರೆ. ನೀನು ನನ್ನ ಏನು ಮಾಡ್ಕೊಳಕಾಗಲ್ಲ. ಅದಕ್ಕೆ ಕಣ ನಿನ್ಗೆ ಹೇಳೋದು, ನೀನಿನ್ನು ಚೈಲ್ಡು ಅಂತ. ಅವ್ರು ನಿಂಗೇನಾದ್ರೂ ಸಪೋರ್ಟ್ ಮಾಡಿದಿದ್ರೆ ನೀನೇನು ಅವ್ರ ಹತ್ರ ಹೇಳ್ದಲ್ಲ ಹೋಗ್ಬಿಟ್ಟು ನಾನೇ ಮಸಿ ಬಳ್ದಿದ್ದು ಅಂತ, ಅವಾಗ್ಲೇ ನಿನ್ ಮಾತನ್ನ ನಂಬಿ ಅವ್ರ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೋದಿತ್ತು. ಬಟ್ ಹಾಗೆ ಮಾಡಿಲ್ವಲ್ಲ. ಯಾಕೆ ಹೇಳು, ನಿನಗಿಂತ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅದಕ್ಕೆ ನೀನ್ ಈ ಮನೇಲಿ ಮಾಡ್ತಿರೋ ಕುತಂತ್ರಗಳನ್ನ ಈಗ್ಲೇ ಹೋಗಿ ಸೂರ್ಯ ಅಂಕಲ್ಗೆ ಹೇಳ್ತೀನಿ. ನೀನ್ ಅವ್ರ ಕಾಲ್ ಹಿಡ್ದಿದ್ದ ಉದ್ದೇಶ ಏನು ಅಂತಾನು ಹೇಳ್ತೀನಿ. ಹೇಳ್ಕೋ ಹೋಗೆ. ನೀನ್ ಹೇಳ್ತೀನಿ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೀನ್ ಏನೇ ಮಾಡಿದ್ರು ಅದು ನನ್ನ ಆದಿತ್ಯನ ಮದ್ವೆವರೆಗೂ ಮಾತ್ರ. ಆಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ನೀನ್ ಈ ಮನೆ ಸೊಸೆ ಆದ್ರೆ ತಾನೆ ನಾನೇ ಈ ಮನೆ ಇರಿ ಸೊಸೆ ಅಂತ ಆಲ್ರೆಡಿ ಆರ್ಯ ಡಿಸೈಡ್ ಮಾಡ್ ಆಗಿದೆ. ಇದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನಿಂದ ಏನು ಬದಲಾಗದೆ ಇರೋದಿಲ್ಲ. ಹಾಗೆ ಆಂಟಿ ಮನ್ಸನ್ನು ಬದಲಾಯಿಸಿ ಅವ್ರನ್ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಅಷ್ಟೇ ಅಲ್ಲ, ಈ ಮನೆ ಹಿರಿ ಸೊಸೆ ಪಟ್ಟ ತಗೊಂಡು ಈ ಮನೆ ವಾತಾವರಣನೇ ಬದಲಾಯಿಸ್ತೀನಿ. ನಿರೋಷ ಕೂಗ್ಬೇಡ. ನಾನು ಸೂರ್ಯ ಅವ್ರ ಕಾಲು ಹಿಡ್ದಿದ್ದು ಸುಮ್ಮನೆ ಅಲ್ಲ, ಅದರಿಂದ ನೂರಾರು ಅರ್ಥ ಇದೆ. ನಿನಗೆ ಹೇಳಿದ್ದು ಎರಡು ಮಾತ್ರ, ಇದನ್ನೆಲ್ಲ ಮಗು ಥರ ನೋಡಿಕೊಂಡು ಸುಮ್ಮನಿದ್ರೆ ನಿನಗೆ ಒಳ್ಳೇದು. ಅದನ್ನ ಬಿಟ್ಟು ಬಾಲ ಬಿಚ್ಚಕ್ಕೆ ಬಂದರೆ ನಿನ್ನ ಬಾಲನ ಕಟ್ ಮಾಡ್ತೀನಿ. ಹುಷಾರ್. ನನ್ನನ್ನು ಇನ್ನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ. ಚಕ್ರಿ, ರಂಜಿತ್ ಸಿಕ್ಕಿದ್ರ? ಕ್ಷಮೆ ಕೇಳಿದ್ನ ಅವ್ನು ನಿಮ್ಮ ಹತ್ರ? ಹಾ ಕೇಳಿದ್ರು.
ದಾರಿಲಿ ಬರ್ತಾ ಸಿಕ್ಕಿದ್ರು, ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೋಗಿ ಚಕ್ರಿ, ನೀವು ಅವ್ನ್ ಕ್ಷಮೆ ಕೇಳಿದ ತಕ್ಷಣ ನೀವು ಬಿಟ್ಬಿಟ್ರಾ? ಸ್ವಲ್ಪ ಬೈಬೇಕಿತ್ತು. ಅವನಾಗಿದ್ದವನೇ ಬಂದು ಕ್ಷಮೆ ಕೇಳ್ಕೊಂಡ ಮೇಲೆ ಬಯೋದೆಲ್ಲ ಏನಕ್ಕೆ ಅಂತ ಸುಮ್ಮನೆ ಆದೆ. ಸರಿಯಲ್ವನ ಮಾಡಿದ್ದು ಕಳ್ಳ? ಎಷ್ಟು ಚೆನ್ನಾಗಿ ಮಾತಾಡಿ ನನ್ನ ಮೊಮ್ಮಗಳನ್ನ ಮರಳು ಮಾಡ್ತಿದ್ಯಾ? ಮಾಡು ಮಾಡು. ನಿನ್ನ ನಾಟಕ ಎಷ್ಟು ದಿವಸ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಯಾರು? ಜಾಸ್ಮಿನ್ ಅವ್ರ ಇದಾರಮ್ಮ. ಜಾಸ್ಮಿನ್, ರಂಜಿತ್ ಅವರು ಬೊಕ್ಕೆ ಮತ್ತೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾರೇ ಅದು ಬಂದಿದ್ದು? ಅಜ್ಜಿ, ರಂಜಿತ್ ನನ್ಗೆ ಅಂತ ಗಿಫ್ಟ್ ಕಳ್ಸಿದಾನೆ. ಹೌದಾ? ಏ, ಅದ್ರಲ್ಲಿ ಏನಿದೆ ಅಂತ ನೋಡೆ. ಚೆನ್ನಾಗಿದೆ ಅಲ್ಲಿ ನೆಕ್ಲೇಸು, ಸೂಪರ್ ಆಗಿದೆ. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನಗೆ ಯಾಕೆ ಕಳಿಸಿರ್ಬೋದು? ನೀನು ಮೊನ್ನೆ ಅವನ ಜೊತೆ ಕೋಪ ಮಾಡ್ಕೊಂಡಿದ್ಯಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಕ್ಕೆ ಕಳಿಸಿರ್ಬೇಕು. ಲೆಟ್ರ್ ಬೇರೆ ಕಳಿಸಿದಾನೆ, ತಗೊಳೆ ಓದು ಅದ್ರದ್ದು ಏನಿದೆ ಅಂತ. ಸಾರಿ ಜಾಸ್ಮಿನ್, ನಿನ್ನಂತ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮೀಟ್ ಮಾಡಿ ಮಾತಾಡೋ ಅವಕಾಶನ ನಾನು ಮಿಸ್ ಮಾಡಿಕೊಂಡೆ. ಬಟ್ ಹೇಗಿದ್ರು ಇಬ್ರು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೀವಲ್ಲ, ಆಗ ನಿನ್ನನ್ನು ಮೀಟ್ ಮಾಡ್ತೀನಿ, ಅದು ಶೀಘ್ರದಲ್ಲೇ. ಯಾಕಂದ್ರೆ ಇಷ್ಟರಲ್ಲೇ ನಮ್ಮ ಬಿಸ್ನೆಸ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ಖುಷಿಗೋಸ್ಕರ ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ನಾನು ನಿಮ್ಗೆ ಇಷ್ಟ ಆಗಿರ್ತೀನಿ ಅನ್ನೋದು ನನ್ನ ಭಾವನೆ. ಚಕ್ರಿ, ಯಾವಾಗ ಬಂದೆ? ಹೇಗಿದೆ ನೆಕ್ಲೇಸು? ಸುಂದರವಾಗಿದೆ ಅಲ್ಲ? ಜಾಸ್ಮಿನ್ಗೆ ರಂಜಿತ್ ಕಳಿಸಿರೋದು. ಜಾಸ್ಮಿನ್ ಹೋಗಮ್ಮ, ನೆಕ್ಲೇಸ್ ನಾ ಭದ್ರವಾಗಿ ಒಳಗಡೆ ಇಡಮ್ಮ. ಚಕ್ರಿ, ಇಷ್ಟು ದಿವಸ ನೀನು ಆಡ್ತಿದ್ದಲ್ಲ ಆಟ ಅದಲ್ಲ ಕಣೋ, ಇನ್ನು ಮೇಲೆ ನಾನು ಆಡಿಸ್ತೀನಲ್ಲ ಅದು ಆಟ. ಸೋಲೋದಕ್ಕೆ ಸಿದ್ಧವಾಗಿರು. ಶಕೋ ಮತ್ತೆ ಬಾಮ್ಮ, ನನ್ನ ನೆನ್ನಗಲ್ಲ ರೈ ಕೇಳಿದ್ದವು ಕೇಳಿದ್ದವು ಚಲವೆತ್ತಕ್ಕೆ. ಮದ್ವೆಗೆ ಒಪ್ಸೋಷ್ಟರಲ್ಲಿ ಸಾಕಾಗೋಯ್ತು. ಎಂಥ ಕಲ್ ಮನ್ಸು ಅವ್ರದ್ದು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕರ್ಗೋದೇ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ಈ ಮನೆ ಬಿಗ್ ಬಾಸ್ ಅಂತ ಪೋಸ್ ಕೊಟ್ಕೊಂಡು ಚಿಕ್ಕ ಮಕ್ಳ ತರ ಸಂಚ್ ಮಾಡ್ತಿದಾರಲ್ಲ, ಅವ್ರ ಬಗ್ಗೆ? ಯಾರು, ಸೂರ್ಯ ಅವರ? ಹೂ ಕಣು, ಆ ದೊಡ್ಡ ಮನುಷ್ಯನೇ ಅಲ್ಲ, ಇಷ್ಟು ದಿನ ಮದ್ವೆಗೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದ್ರು, ಈಗ ಸಡನ್ ಆಗಿ ಬರಲ್ಲ ಅಂತ ಹೇಳ್ತಿದಾರೆ. ಈ ಮನೆ ಹಿರಿಯರು ಅನ್ನೋ ಗೌರವಕ್ಕೋಸ್ಕರ ಒಂದು ಮಾತು ಮದ್ವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಹೋದೆ, ಅದಕ್ಕೆ ಅವ್ರು ಎಂತ ಮಾತು ಹೇಳ್ಬಿಟ್ರು ಗೊತ್ತಾ?
ಏನ್ ಹೇಳಿದ್ರು? ನಾನ್ ಹೋಗಿ ತಪ್ಪದೇ ಮದ್ವೆಗ್ ಬರ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಆಗಲ್ಲ, ಯಾವ್ದೇ ಕಾರಣಕ್ಕೂ ನಾನು ಈ ಮದ್ವೆಗ್ ಬರಲ್ಲ, ನಾನ್ ಮಾತ್ರ ಅಲ್ಲ ಆರತಿ ಅವ್ರನ್ನು ಮದ್ವೆಗ್ ಕಳ್ಸಲ್ಲ ಅಂತ ಹೇಳ್ಬಿಡದ. ಹಾಗೆ ಹೇಳಿದ್ರ? ಏ ನಮ್ಮಮ್ಮ ಅವ್ರೊಬ್ರಿಗೆ ಮಾತ್ರ ಸ್ವಂತ ಅಂತ? ಅಮ್ಮನ ಮೇಲೆ ಅವ್ರಿಗಿಂತ ಜಾಸ್ತಿ ಹಕ್ಕು ನನಗಿದೆ. ಅವ್ರು ಯಾರು ನಮ್ಮಮ್ಮನ ನನ್ನ ಮದ್ವೆ ಕಳ್ಸಲ್ಲ ಅಂತ ಹೇಳಿದಕ್ಕೆ? ತಡಿ, ನಾನೇ. ಅಯ್ಯೋ ಅದಿ ಬೇಡ ಕಣೋ, ನೀನ್ ಇವಾಗ ಏನಾದ್ರೂ ಹೋದ್ರೆ ನಾನೇ ಹೇಳಿ ಗಲಾಟೆ ಮಾಡೋದಕ್ಕೆ ಕಳ್ಸಿದೀನಿ ಅಂತ ಅನ್ಕೋತಾರೆ. ಅನ್ಕೊಂಡ್ರೆ ಅನ್ಕೊಂಡಿ ಬಿಡೆ, ನೀನ್ ಯಾಕೆ ಹೆದರ್ಕೋತ್ಯಾ? ನಾನು ಅವ್ರಿಗೆ ಹೆದರ್ಕೊಂಡು ಈ ತರ ಹೇಳ್ತಿಲ್ಲ ಕಣೋ. ನೀನ್ ಇವಾಗ ಅವ್ರ ಹತ್ರ ಹೋಗಿ ಗಲಾಟೆ ಮಾಡ್ದೆ ಅಂತ ಇಟ್ಕೋ, ಆ ಸೂರ್ಯ ಅವರು ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ. ಆಗ ನಾವ್ ಈ ಮನೆಗ್ ಬಂದಿದ್ ಕೆಲ್ಸ ಅರ್ಧಕ್ಕೆ ನಿಂತು ಹೋಗುತ್ತೆ ಕಣೋ. ಆಂಟಿನ ಅವರಿಂದ ದೂರ ಮಾಡಿ ನಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ಆಗಲ್ಲ. ಸ್ವಲ್ಪ ದಿನ ನೀನು ತಾಳ್ಮೆಯಿಂದ ವೇಟ್ ಮಾಡು. ಹಾಗಂತ ಅಂದಾಗಲ್ಲ ಅಂದ್ಕೊಂಡು ಬೈದಾಗ ಬೈಸ್ಕೊಂಡಿರ್ಬೇಕಾ? ಇರ್ಬೇಡ ಕಣೋ, ನೀನ್ ಅವ್ರಿಗೆ ಟಾಂಗ್ ಕೊಡು, ನಾನ್ ಬೇಡ ಅಂತ ಹೇಳಿಲ್ವಲ್ಲ. ಈಗ ನಾನ್ ಸೂರ್ಯ ಅವ್ರ ಕಾಲ್ ಹಿಡ್ದು ಆಂಟಿನ ಮದ್ವೆ ಕಳಿಸಿ ಅಂತ ಹತ್ತು ಕರೆದು ಬೇಡ್ಕೊಂಡ್ ಬಂದಿದ್ದೀನಿ ಕಣೋ. ಏನಂದೆ? ಅಮ್ಮನ ನಮ್ಮ ಮದ್ವೆ ಕಳಿಸಿ ಅಂತ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ಯಾ? ನೀನ್ ಯಾಕೆ ಯಾರು ಕಾಲ್ ಹಿಡ್ಕೊಂಡ್ ಬೇಡ್ಕೊಂತ್ಯಾ? ಇನ್ನೇನ್ ಮಾಡ್ಲಿ ಆದಿತ್ಯ, ನಮ್ ಮದ್ವೆಗೆ ನಿಮ್ ತಾಯಿನೇ ಇಲ್ದೇ ಇದ್ರೆ ಹೇಗ್ ಹೇಳು? ಅದಕ್ಕೆ ಸೂರ್ಯ ಅವ್ರ ಕಾಲ್ ಹಿಡ್ದು ಬೇಡ್ಕೊಂಡಿದ್ದಕ್ಕೆ ನೋಡೋಣ ಅಂತ ಹೇಳಿದ್ರೆ ಹೊರ್ತು ಒಂದು ಮಾತು ಬರ್ತೀನಿ ಅಂತ ಹೇಳಿಲ್ಲ ಗೊತ್ತಾ? ಬರ್ದೇ ಇದ್ರೆ ಬೇಡ ನಿರೋಷ, ಅವ್ರು ಬರ್ಲೇಬೇಕು ಅಂತ ನನಗೇನು ಆಸೆ ಇಲ್ಲ. ನನ್ನ ಮದ್ವೆಗೆ ನಮ್ಮಮ್ಮ ಒಬ್ರು ಬಂದ್ರೆ ಸಾಕು, ಇನ್ ಯಾವನು ಬೇಕಾಗಿಲ್ಲ. ನಾನು ಹಾಗೆ ಅನ್ಕೊಂಡು ಎಷ್ಟು ಬಲವಂತ ಮಾಡಿದೆ, ಸದ್ಯ ಆಂಟಿನಾದ್ರೂ ಕಳಿಸ್ತೀನಿ ಅಂದ್ರಲ್ಲ ಅದಕ್ಕೆ ಬಂದ್ಬಿಟ್ಟೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನೋಡು ಇನ್ನೊಂದ್ಸಲ ಅವ್ರ ಕಾಲಿಗೆಲ್ಲ ಬಿಡೋದು ಹಿಡ್ಕೊಬೇಡ ನೀನು. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಆದಿ, ನನ್ಗೊಂದು ಅನುಮಾನ ಕಣೋ, ಅಕಸ್ಮಾತ್ ಈ ಸೂರ್ಯ ಅವ್ರು ಏನಾದ್ರು ನಮ್ ಮದ್ವೆ ನಡೀದೇ ಇರೋ ತರ ಮಾಡಿದ್ರೆ ಅಂತ? ಡೋಂಟ್ ವರಿ ನಿರೋಷ, ಅವ್ರು ಏನೇ ಮಾಡಿದ್ರು ನಮ್ಮ ಮದ್ವೆ ನಿಲ್ಸಕ್ಕಾಗಲ್ಲ. ಅದ್ ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಸುಳ್ಳು ಹೇಳ್ತಾಳೆ ಅವಳು, ಅಂಕಲು ಆಂಟಿನ ಕಳಿಸ್ತೀನಿ ಅಂತ ಹೇಳೇ ಇಲ್ಲ, ಇಲ್ಲಿ ಬಂದು ಹೀಗೆ ಉಲ್ಟಾ ಹೊಡಿತಾಳೆ. ಇವಳು ನೀಗೆ ಬಿಟ್ಟರೆ ಈ ಮನೆ ಹಾಳು ಮಾಡೋದಂತೂ ಗ್ಯಾರಂಟಿ. ಇದಕ್ಕೆ ನಾನು ಅವಕಾಶ ಮಾಡ್ಕೊಡ್ಬಾರ್ದು. ರಂಜಿತು, ನಿನಗೆ ಇಷ್ಟು ಬೆಲೆ ಬಾಳೋ ಗಿಫ್ಟ್ ಕೊಟ್ಟಿದ್ದಾನೆ ಅಂದರೆ ಅದರಿಂದ ಏನೋ ದುರುದ್ದೇಶ ಇದೆ ಅಂತಲೇ ಅರ್ಥ. ಯಾಕಾಗನ್ನಿಸ್ತು ನಿಮಗೆ? ಯಾಕೆಂದರೆ ನೀನು ನೋಡಿದ್ರೆ ಒಳ್ಳೆ ಚಂದನದ ಗೊಂಬೆ ಇದ್ದಾಗಿದ್ಯಾ, ಹಾಗಂತ ಶಕ್ಕು ಹೇಳ್ತಿರ್ತಾಳೆ. ನಿನ್ನಂಥ ಸುಂದರವಾದ ಹುಡುಗಿನ ಯಾಕೆ ಬಿಟ್ಕೊಡ್ಬೇಕು, ಮದುವೆ ಆಗ್ಬಿಡೋಣ ಅಂತ ನೆಕ್ಲೇಸ್ ಕೊಟ್ಟಿರ್ಬೋದು. ನಿನ್ನನ್ನು ಇಂಪ್ರೆಸ್ ಮಾಡ್ತಿದ್ದಾನೆ ಅಂತ ಉದ್ದೇಶ ಏನಾದರೂ ಆ ರಂಜಿತ್ಗಿದ್ರೆ ಅವ್ನ ಗಿಫ್ಟ್ನ ಈಗಲೇ ಮುಖಕ್ಕೆಸ್ದು ನಿನ್ನ ಜೊತೆ ಯಾವತ್ತೂ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ಬರ್ತೀನಿ. ಅಲ್ವೇ ಮಾತಾಡಿದ್ರೆ ಬಿಸ್ನೆಸ್ ಬೇಡ ಬಿಸ್ನೆಸ್ ಬೇಡ ಅಂತಿದ್ಯಲ್ಲ, ಬಿಸ್ನೆಸ್ಸಿಂದ ಹಿಂದೆ ಸರಿದ್ರೆ ಲಾಸ್ ಯಾರಿಗೆ ನಿನಗೆ? ಮತ್ತಿನ್ನೇನಜ್ಜಿ, ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಬಿಸ್ನೆಸ್ಗೆ ಮೀಸಲಾಗಿರ್ಬೇಕು. ಅದನ್ನು ಬಿಟ್ಟು ನನ್ನನ್ನು ಮದುವೆ ಆಗ್ತೀನಿ ಅಂದರೆ ನಾನು ಚಕ್ರಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಷ್ಟೇ. ನಾನೇನು ರಂಜಿತ್ನ ಮದುವೆ ಆಗು ಅಂತ ಹೇಳ್ತಿದ್ದೀನ? ನೀನು ಇಷ್ಟಪಟ್ಟಾಗೆ ಚಕ್ರಿನೇ ಮದುವೆ ಆಗು, ಆದರೆ ನಾನು ಹೇಳಿದನ್ನ ಸ್ವಲ್ಪ ಕೇಳಿಸ್ಕೋ. ಏನು? ಬಿಸ್ನೆಸ್ ವಿಷಯವಾಗಿ ನೀನು ರಂಜಿತ್ ಇಬ್ಬರೆ ಅಲ್ಲಿ ಇಲ್ಲಿ ಹೋಗ್ಬೇಕಾಗ್ಬೋದು, ಫಾರಿನ್ಗೂ ಹೋಗ್ಬೇಕಾಗ್ಬೋದು. ಆಗ ರಂಜಿತ್ತು ನಿನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಲ್ವಾ? ಅದಕ್ಕೆ ಅದಕ್ಕೆ ಬಿಸ್ನೆಸ್ ಶುರುವಾಗೋಗ ಮೊದ್ಲೇನೆ ಚಕ್ರಿನ ಮದುವೆ ಆಗ್ಬಿಡು. ಹಾಗ್ ಮಾಡಿದ್ರೆ ಮಾತ್ರ ರಂಜಿತ್ ನಿನ್ನಿಂದ ದೂರ ಇರ್ತಾನೆ. ಐಡಿಯಾ ಏನೋ ಚೆನ್ನಾಗಿದೆ ಅಜ್ಜಿ. ಆ
ಆದ್ರೆ ಸದ್ಯಕ್ಕೆ ಮದುವೆ ಬೇಡ ಅಂತ ಚಕ್ರಿ ಹೇಳ್ತಾ ಇದ್ದಾರೆ. ಯಾಕೆ ಬೇಡವಂತೆ? ಅದೇನೋ ಯಾವಾಗ ಕೇಳಿದ್ರು ಸ್ವಲ್ಪ ದಿನ ಕಳಿಲಿ, ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ. ದಿನ ಕಳಿಲಿ ಅಂತ ಹೇಳ್ತಿದ್ರೆ ಇಬ್ಬರಿಗೂ ಏಜ್ ಆಗ್ಬಿಡುತ್ತೆ ಅಷ್ಟೇ. ಯು ಶುಡ್ ಗೆಟ್ ಮ್ಯಾರಿ ಅಟ್ ದಿ ರೈಟ್ ಏಜ್. ಹ್ಮ್ ಹೌದು. ನೀನು ನಾನು ಹೇಳೋದನ್ನ ಸೈಲೆಂಟ್ ಆಗಿ ಕೇಳು. ಮದುವೆ ವಿಚಾರ ನನಗ್ ಬಿಡು. ಚಕ್ರಿ ಹತ್ರ ಏನು ಹೇಳಕ್ ಹೋಗ್ಬೇಡ. ಅಕಸ್ಮಾತ್ ಹೇಳ್ಬಿಟ್ರೆ ಮದ್ವೆ ಮುಂದಕ್ಕೆ ಹಾಕ್ಸ್ಬಿಡ್ತಾನೆ. ಮದ್ವೆ ಮುಂದಕ್ಕೆ ಹಾಕ್ದಾಗೆ ನಿನ್ನ ಚಕ್ರಿ ಮದ್ವೆ ನಾನ್ ಮಾಡಿಸ್ತೀನಿ. ಆದ್ರೆ ಹೇಳ್ದೆ ಇರೋ ತಪ್ಪಲ್ವಾ? ತಪ್ಪು. ಸರಿ ಯೋಚನೆ ಮಾಡಿದ್ರೆ ಸದ್ಯಕ್ಕೆ ಮದ್ವೆ ಆಗೋದಿಲ್ಲ. ಬಿಡ 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 ಬಿಡ, ಮದ್ವೆ ಬೇಗ ಆಗ್ಬೇಕು. ಹಾಗಾದ್ರೆ ನಾನ್ ಹೇಳ್ದಾಗ ಕೇಳ. ಸರಿ, ಚಕ್ರಿ ಹತ್ರ ಮದ್ವೆ ವಿಷಯ ಪ್ರಸ್ತಾಪ ಮಾಡಲ್ಲ. ಅವನಿಗೆ ಹೇಳ್ದೇನೆ, ಅವನ ಮದ್ವೆ ನಿನ್ ಜೊತೆಲ್ ಮಾಡೋದು ನನ್ ಜವಾಬ್ದಾರಿ. ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಆಗೋದಿಲ್ಲ, ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ ಅಜ್ಜಿ. ಚಕ್ರಿ ರೆಡಿ ಆಗಿರು, ನಾನ್ ತಗೊಳ್ಳೋ ಹಳ್ಳಕ್ಕೆ ಬೀಳಕ್ಕೆ.